ಸರಿ ಆಮೇಲೆ ತೋರಿ. ಓಕೆ ವೀಕ್ಷಕರೇ, ಬ್ರೇಕ್ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಮಾತು ನಮ್ಮದನ್ನು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಮಾನಪ್ಪ ಅವರಿಗೆ ಕರೆ ಮಾಡೋಣ. ಸೊ ಕೇಳೋಣ. ಸೊ ಅವರೇ ಅಲ್ಲಿನ ಎಮ್ ಎಲ್ ಎಗಳು ಶಾಸಕರು. ಸೊ ಕೇಳಿ ತಿಳ್ಕೊಳ್ಳೋಣ ಏನಪ್ಪ ಇಲ್ಲಿವರೆಗೂ ಯಾಕೆ ಮುಂದಾಗಿಲ್ಲ ಈ ಒಂದು ಸಮಸ್ಯೆ ಬಗೆಹರಿಸೋಕೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸ್ವಲ್ಪ ಟೈಮ್ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಡ್ರಿ ಅಂತ ಹೇಳೋಣ ಮತ್ತೆ ಹಂಗೆ. ಇದ್ರೆ ಹೋಗಿ ಅಂತ ಹೇಳೋಣ, ಇದ್ರೆ ಹೋಗ್ಬೇಕು ಇಲ್ಲ ಅಂದ್ರೆ ಹೋಗ್ಬೇಕು. ಇಲ್ಲ ಬಟ್ ಟೈಮ್ ಇತ್ತು, ಒಂದ್ ದಿವಸ ಹೋದಂಗೂ ಕೆಲಸ ಆಗುತ್ತೆ, ಬಟ್ ಟೈಮ್ ಇರ್ಬೇಕಲ್ಲ. ಇಲ್ಲ ನಾನು ಏನಂತಿದ್ದೀನಿ, ಅವರು ಸಮಸ್ಯೆ ಇದೆ ಅಲ್ಲಿ ಕೆಲಸ ಆಗ್ಬೇಕು, ಅವರು ಅವ್ರಿಗೆ ಫ್ರೀ ಇದ್ರು ಹೋಗಬೇಕು, ಬಿಜಿ ಇದ್ರು ಹೋಗ್ಲೇಬೇಕು. ಬಿಸಿ ಇರ್ತಾರೆ ಯಾಕಂದ್ರೆ ನಮ್ಮ ರಿಪೋರ್ಟರ್ ಹೇಳಿದ್ರ ಸರ್ ಹಲೋ ಬಾರ್ ನಾನೇ ಹೇಳಿದ್ದೀನಿ ಸರ್ ಹೋಗ್ತೀನಿ ಅಂತ ಭರವಸೆ ನೀಡಿದ ಸರ್, ಬಟ್ ಇನ್ನೂ ಆಸ್ಪತ್ರೆ ತಿರುಗಿ ನೋಡಿಲ್ಲ ಅಂತ ಕೇಳೋಣ. ನಾವು ಕೂಡ ಇವಾಗ ಏನಂತಾರೆ ತಾಲೂಕು ಆಸ್ಪತ್ರೆ ಹೋಗ್ಬೋದು ಅವರು ಮನಸ್ಸು ಮಾಡಿದ್ರೆ ಹೋಗ್ಬೋದೇನೆ ಸರ್. ಒಂದು ದಿನದಲ್ಲಿ ಒಂದು ಸಮಸ್ಯೆ ಬಗೆಹರಿಸ್ಬೋದು. ಏನು ವರ್ಕರ್ಸ್ ಬೇಕು, ಕೆಲಸ ಎಷ್ಟೋ ಜನ ಕೆಲಸ ಇಲ್ಲದೆ ಮನೇಲಿ ಕೂತಿದ್ದಾರೆ. ಸೊ ಅವ್ರಿಗೆ ಕೆಲಸ ಅಪಾಯಿಂಟ್ ಮಾಡ್ಕೊಳಕ್ಕೆ ಏನು ಗಂಟೆ ಹೋಗುತ್ತೆ? ಅವ್ರದ್ದು ಟೈಮ್ ಬೇಕಲ್ಲ ಸರ್, ಹೋಗಕ್ಕೆ ಟೈಮ್ ಬೇಕು, ಅಪಾಯಿಂಟ್ ಮಾಡೋಕೆ ಟೈಮ್ ಇರ್ತಾರ ಹತ್ರ. ಇದಕ್ಕೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ಸಮಸ್ಯೆ ಬಗೆಹರಿಸೋಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಓಕೆ, ಈ ಬಗ್ಗೆ ಕರೆ ಮಾಡೋಣ ಅಲ್ಲಿನ ಮಾನಪ್ಪ ಅವ್ರಿಗೆ, ಶಾಸಕರು ಅಲ್ಲಿನ ಶಾಸಕರು ಲಿಂಗಸರಂದು. ಸೊ ಏನಂತಾರೆ ಅನ್ನೋದನ್ನ ಮಾನಪ್ಪ ಅವ್ರಿಗೆ ಕೇಳಿ ತಿಳ್ಕೊಳ್ಳೋಣ. ಆಗ್ತಿಲ್ಲ, ಒಂದು ರಾಜ್ಯದಲ್ಲಿ ಒಂದು ಜನ ಭರವಸೆ ಇಡೋದು ಆಸ್ಪತ್ರೆ ಮೇಲೆ, ತಮ್ಮ ಒಂದು ಹೆಲ್ತ್ ಚೆಕ್ ಮಾಡೋಕ್ಕೆ ಆಸ್ಪತ್ರೆ ಮೇಲೆ ಡಿಪೆಂಡ್ ಆದರೆ, ಇಂಥ ಒಂದು ಆಸ್ಪತ್ರೆಗಳಲ್ಲಿ ಒಂದು ಅಸ್ವಚ್ಛತೆ, ಒಂದು ಮೂಲ ಸೌಕರ್ಯದ ಕೊರತೆ ಇದ್ದರೆ ಜನ ಎಲ್ಲಿಗೆ ಹೋಗಬೇಕು? ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಆಸ್ಪತ್ರೆ ನೂರಾರು ಆಸ್ಪತ್ರೆಗಳಿರುತ್ತೆ. ಅಂದರೆ ಹಳ್ಳಿ ಗ್ರಾಮಗಳಲ್ಲಿ, ಒಂದು ಗ್ರಾಮೀಣ ಭಾಗದಲ್ಲಿ, ಒಂದು ತಾಲೂಕು ಮಟ್ಟದ ಆಸ್ಪತ್ರೆ ಮೇಲೆ ಡಿಪೆಂಡ್ ಇರ್ತಾರೆ ಜನ. ಸೊ ಓಕೆ, ಅಲ್ಲಿನ ಶಾಸಕರಾಗಿರುವಂತಹ ಮಾನಪ್ಪ ಅವ್ರ ಕರೆ ಕನೆಕ್ಟ್ ಆಗ್ತಿಲ್ಲ, ಅಲ್ಲಿನ ವೈದ್ಯಾಧಿಕಾರಿ ಆಗಿರುವಂತಹ ನಂದಕುಮಾರ್ ಅವರಿಗೆ ಕರೆ ಮಾಡೋಣ. ನಂದಕುಮಾರ್ ಅವರಿಗೆ ಕರೆ ಮಾಡೋಣ, ಅವರು ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳು. ನಂದಕುಮಾರ್ ಅವರು ಏನಂತಾರೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಮಾನಪ್ಪ ಅವರು ನಿವಂತಾಗೆ ತುಂಬ ಬ್ಯುಸಿ ಆಗಿದ್ದಾರೆ. ಮಾನಪ್ಪ ಸರ್ ಎಲ್ಲೇ ಇದ್ರೂ ಕೂಡ ನಮ್ಮ ಟಿವಿ ನೋಡ್ತಿದ್ರೆ, ಅಥವಾ ಮಾನಪ್ಪ ಸರ್ಗೆ ಪರಿಚಯ ಇರೋರು ಯಾರಾದರೂ ಟಿವಿ ನೋಡ್ತಿದ್ರೆ ಅವ್ರ ಗಮನಕ್ಕೆ ಆದಷ್ಟು ಬೇಗ ಬ್ಯುಸಿ ಇರ್ತಾರೆ. ಏನಾದರೂ ಇರಲಿ ಸರ್, ಸಮಸ್ಯೆ ಬಗ್ಗೆ ಈಗ ಎಲೆಕ್ಷನ್ ಬರ್ತಿಲ್ವಾ, ಬ್ಯುಸಿ ಇರ್ತಾರೆ ಅವರು. ಏನಾದರೂ ಇರಲಿ, ಎಲೆಕ್ಷನ್ ಇರಲಿ, ಸೊ ಎಲೆಕ್ಷನ್ ಇದು ಬರ್ತಾರೆ, ಎಲೆಕ್ಷನ್ ಇದೆ, ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಿ, ಇಲ್ಲ ಓಟ್ ಹಾಕಲ್ಲ ನೋಡಿ ಜನರು. ಇಲ್ಲ ಇಲ್ಲ, ಅವ್ರು ಹೋಗ್ತಾರೆ, ಯಾವಾಗ ಹೋಗ್ತಾರೆ ಚುನಾವಣೆ ಸಂದರ್ಭ ಓಟ್ ಕೇಳಕ್ಕೆ ಹೋಗ್ತಾರೆ. ಹಂಗೆ ಸಮಸ್ಯೆ ಬಗೆಹರಿಸೋಕೆ ಹೋಗ್ಬೇಕು? ಇಲ್ಲ ಇಲ್ಲ, ಸಮಸ್ಯೆ ಬಗೆಹರಿಸೋಕೆ ಹೋಗ್ಬೇಕು. ಇನ್ನೊಂದೇನಪ್ಪ ಅಂದರೆ, ಸೊ ಚುನಾವಣೆ ಐತೆ, ಈ ರೀತಿ ಸಮಸ್ಯೆಗಳನ್ನ ಇಟ್ಟರೆ ಸೊ ನಿಮಗೆ ತೊಂದರೆ ಆಗುತ್ತೆ. ಸೊ ನೋಡಿ ಏನು ಮಾಡ್ತಾರೆ, ಆದಷ್ಟು ಬೇಗ ಹೋಗ್ಬಿಟ್ಟು ಈ ಒಂದು ಆಸ್ಪತ್ರೆಯ ಸಮಸ್ಯೆನ ಬಗೆಹರಿಸಿ. ಯಾಕಂದರೆ 100ಕ್ಕಿಂತ ಹೆಚ್ಚು ಒಂದು ಬೆಡ್ಗಳಿದೆ, ವೀಲ್ಚೇರ್ಗಳಿದೆ, ಎಲ್ಲ ಒಂದು ವ್ಯವಸ್ಥೆ ಇದೆ. ಓಕೆ, ಅಲ್ಲಿನ ವೈದ್ಯಾಧಿಕಾರಿಗಳು ನಂದಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ, SSV TVಯಿಂದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ತಿರೋದು? ಸರ್ ನಾವು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಒಂದು ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ಮಾತಾಡ್ತಿದ್ವಿ. ಆ ಒಂದು ಆಸ್ಪತ್ರೆಯ ಬಗ್ಗೆ ಹಲವಾರು ಒಂದು ಕಂಪ್ಲೇಂಟ್ಸ್ ಬರ್ತಿವೆ. ಆಸ್ಪತ್ರೆಗೆ ನೀವು ಭೇಟಿ ನೀಡಿದ್ರಾ? ಯಾರು ಸರ್? ಇಲ್ಲೇ ಬೆಂಗಳೂರಾಗ ಇದ್ದೀನಿ, ಹೇಳ್ರಿ. ಬೆಂಗಳೂರಲ್ಲಿ ಇದ್ದೀರಾ? ಯಾವಾಗ ಬರ್ತೀರಾ ಸರ್ ಲಿಂಗಸೂರ್ಗೆ? ಬರ್ತೀನಿ ಸರ್. ಆಸ್ಪತ್ರೆಯಲ್ಲಿ ಒಂದು ಸ್ವಚ್ಛತೆ ಇಲ್ಲ, ಶೌಚಾಲಯ ಸ್ವಚ್ಛತೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ, 100ಕ್ಕಿಂತ ಹೆಚ್ಚು ಬೆಡ್ಗಳು ಕೂಡ ಇದ್ರು ಅದರ ಒಂದು ಬಳಕೆ, ಮತ್ತೆ CT ಸ್ಕ್ಯಾನಿಂಗ್ ವ್ಯವಸ್ಥೆ ಇದ್ರು ಅದರ ಬಳಕೆ ಆಗ್ತಿಲ್ಲ, ಮತ್ತೆ ಅಲ್ಲಿಗೆ ಬಂದಿರುವ ರೋಗಿಗಳಿಗೆ ಸರಿಯಾಗಿ ನೋಡ್ಕೋತಿಲ್ಲ ಅನ್ನೋ ಹಲವಾರು ಒಂದು ಕಂಪ್ಲೇಂಟ್ಸ್ ಬರ್ತಿದೆ. ಸೊ ಕರೆ ಮಾಡಿ ಹೇಳ್ತಿದ್ದಾರೆ ಅಲ್ಲಿನ ಜನ. ಅಲ್ಲ, CT ಸ್ಕ್ಯಾನ್ ಎಲ್ಲ ಯೂಸ್ ಆಗ್ತಾ ಇದೆ, 200 CT ಸ್ಕ್ಯಾನ್ ಪರ್ ಮಂತ್ ಆಗ್ತಾ ಇದೆ ಸರ್. ಆಗ್ತಿದ್ದೆ ಅಂದ್ರೆ ಇನ್ನೂ ಅಧಿಕ ಜನ ಬರ್ತಿದ್ದಾರೆ, ಬಟ್ ಸಮಯ ಪಾಲನೆ ಆಗ್ತಿಲ್ಲ, ಸುಮ್ಮನೆ ಇಂತಿಷ್ಟ ಅಂತ ಮಾಡ್ತಿದ್ದಾರೆ, ಆಮೇಲೆ ಮುಚ್ಕೊಂಡು ಹೋಗ್ತಿದಾರಂತೆ. ಜನ ಆರೋಪ ಮಾಡ್ತಾ ಇದ್ದಾರೆ, ನಮ್ಮ ಆರೋಪ ಅಲ್ಲ, ಆ ಭಾಗದ ಆ ತಾಲೂಕಿನ ಜನ ಆರೋಪ. ಓಕೆ ಸರ್, ಒಪ್ಕೋತೀನಿ, CT ಸ್ಕ್ಯಾನ್ ಬಗ್ಗೆ ಒಪ್ಕೋತೀನಿ. ಅದು ಬಿಟ್ಟರೆ ಒಂದು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಒಂದು ವೀಲ್ ಚೇರ್ಸ್ ಆಗಿರ್ಬೋದು, ಒಂದು ಸಿಬ್ಬಂದಿಗಳ ಕೊರತೆನೇ ಇದೆ ಅಲ್ಲಿ. ಡೈರೆಕ್ಟ್ ಆಗಿ ನಮಗೆ ಒಳ್ಳೆ ರೀತಿಯ ಒಂದು ಆರೈಕೆ ಅಲ್ಲಿಗೆ ಬಂದಿರೋ ರೋಗಿಗಳಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಸಿಬ್ಬಂದಿ ಕೊರತೆ ಅಂದ್ರೆ ಮೊನ್ನೆ 7 ಜನ ಸ್ಟಾಫ್ ಟ್ರಾನ್ಸ್ಫರ್ ಆಗಿ ಹೋದಿರ್ತಾರೆ, ಅದ್ರ ಸಲ ಸ್ವಲ್ಪ ತೊಂದರೆ ಆಗಿದೆ. ಮತ್ತೆ ನೆಕ್ಸ್ಟ್ ಪೋಸ್ಟಿಂಗ್ ಆದ್ರೆ ಸರಿ ಹೋಗ್ಬೋದು, 7 ಜನ ಎಟ್ ಎ ಟೈಮ್ ಡೇಟ್ ಟ್ರಾನ್ಸ್ಫರ್. ಓಕೆ ಸರ್, ಸಿಬ್ಬಂದಿಗಳ ಕೊರತೆ ಇದ್ರು ಕೂಡ ಒಂದು ಕ್ಲೀನ್ನೆಸ್ ಆದ್ರೂ ಮಾಡಿಸ್ಬೇಕು ತಾನೆ ಸರ್, ಅದಕ್ಕೆ ಕ್ಲೀನ್ನೆಸ್ ಯಾಕೆ ಮಾಡಿಸ್ತಿಲ್ಲ ಒಂದು ಆಸ್ಪತ್ರೆಯಲ್ಲಿ? ಯಾವ್ದ್ರೆ ಕ್ಲೀನ್ನೆಸ್ ಈಗ ಫೀಲ್ಸ್ ಅದಾರಲ್ರಿ, ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ನಾನು ಈ ಕಡೆ ಹೀಗೆ ರೆಗ್ಯುಲರ್ ಮೊದಲೆಲ್ಲ ಇದೆ. ಕೊಠಡಿಗಳ ಕೊರತೆ ಕೂಡ ಇದೆ ಅಂತೆ ಅಲ್ಲಿ ಆಸ್ಪತ್ರೆಯಲ್ಲಿ. ಕೊಠಡಿಗಳ ಕೊರತೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಿಗ್ತಿಲ್ಲ, ಜನರಿಗೆ ತೊಂದರೆ ಆಗ್ತಿದೆ, ಎಲ್ಲಾ ರೀತಿಯ ಒಂದು ಸಮಸ್ಯೆ ಆಗ್ತಿದೆ. ಸೊ ಓಕೆ, ಕೊಠಡಿ ಕೊರತೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ನಿಮ್ದು ಕೇಳದೆ ಇದ್ರ ಬಗ್ಗೆ ಯಾರಿಗಾದ್ರೂ ಒಂದು ಗಮನ?
ಅದು ನಮ್ಮ ಆಸ್ಪತ್ರೆ ವೆರಿ ಓಲ್ಡ್ ಆಸ್ಪತ್ರೆ ಸರ್, ಪಾರ್ಕಿಂಗ್ ಜಾಗನೇ ಇಲ್ಲ ನಮ್ಮ ಆಸ್ಪತ್ರೆ. ಹ್ಮ್, ಅದನ್ನೇ ಸರ್, ಇದ್ರ ಬಗ್ಗೆ ಯಾರಿಗಾದ್ರೂ ಗಮನ ತಗೊಂಡ್ ಬಂದ್ರ ನೀವು ಒಂದೇನಾದ್ರೂ ವ್ಯವಸ್ಥೆ? ಎಸಿಗೆ ಹೇಳೇನ್ರಿ, ಅವ್ರು ಎಸಿಗೆ ಹೇಳೇನ್ರಿ. ಈಗ ನಾವು ಒಂದ್ ಬ್ಯಾರೆ ಜಾಗನ ನೋಡ್ತಾ ಇದ್ದೇವೆ ಅಂದ್ರೆ ರೋಡ್ನಾಗ ಶೆಡ್ ಹಾಕಿ ಪಾರ್ಕಿಂಗ್ ಮಾಡೋದಂತಂದ್ರೆ ಮುನ್ಸಿಪಾಲ್ಟಿ ಏನಾದ್ರೂ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ. ಹ್ಮ್, ಓಕೆ ಸರ್, ಅದು ಆದಷ್ಟು ಬೇಗ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಪಾರ್ಕಿಂಗ್ದು ಸೆಕೆಂಡ್ರಿ. ಸೊ ಅದಕ್ಕಿಂತ ಮುಂಚೆ, ಸೊ ನೀವು ವಾಪಸ್ ಬಂದಾಗ, ಬೆಂಗಳೂರಿಂದ ಬಂದಾಗ ಆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ, ಅಲ್ಲಿ ಒಂದು ಸರಿಯಾದ ಸ್ವಚ್ಛತೆ ಇದೇನೋ ಇಲ್ಲೋ ಅನ್ನೋದನ್ನ ಕ್ಲೀನ್ ಮಾಡಿ, ಸೊ ರೋಗಿಗಳಿಗೆ ಒಂದು ಒಳ್ಳೆ ಔಷಧಿ. ಏನೇನಪ್ಪ ಅಂದ್ರೆ ಸರ್, ಔಷಧಿನ ಸೊ ಹೊರಗಡೆ ಬೇರೆ ಒಂದು ಮೆಡಿಕಲ್ಸ್ಗೆ ಒಂದು ರೆಫರ್ ಮಾಡ್ತಿದಾರಂತೆ. ಸೊ ಹಾಸ್ಪಿಟಲ್ಗೆ ಔಷಧಿಗಳು ಬರಲ್ವಾ? ಇಲ್ಲ ಇಲ್ಲ, ಈಗ ಜನ ಔಷಧಿ ಅಲ್ಲೇ ಆಗೈತಲ್ರಿ, ಈಗ ಐತೆ ನಮ್ಗೇನು ಹೊರಗೆ ಬರೀ ನಮ್ ತರಿಲಿಕ್ಕಂದ್ರೆ ಅಲ್ಲೇ ತಗೊಂತಾರೆ. ಹೌದು ಸರ್, ನಿಮ್ಮ ಆಸ್ಪತ್ರೆ ಬಂದರು ಬಟ್ ಬೇರೆ ಕಡೆ ರೆಫರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಬೇರೆ ಕಡೆ ಅಂದ್ರೆ ಗೈನಕಾಲಜಿಸ್ಟ್ ಇಲ್ಲ ನಮ್ಮ ಹತ್ರ, ಅದು ಅನಿವಾರ್ಯ ಆಗಿದೆ ಈಗ ರೆಫರ್ ಮಾಡೋದು. ಔಷಧಿಗಳು ಸರ್, ಔಷಧಿಗಳಿಗೆ ಏನ್ ರೆಫರ್ ಮಾಡ್ತಾ ಇಲ್ಲ ಸರ್, ಔಷಧ ಎಲ್ಲ ಅಲ್ಲೇ ನಮ್ಮ ಇದ್ರಾಗ ಸ್ಟೋರ್ ಆಗಿ ಸಿಗ್ತಾವಲ್ಲ. ಓಕೆ ಸರ್, ಓಕೆ. ತಾವು ಕೂಡ ಒಂದು ಆ ತಮ್ಮ ಆಸ್ಪತ್ರೆ ಸಮಸ್ಯೆ ಕುರಿತು ತಾವು ಕೂಡ ಮೇಲಾಧಿಕಾರಿ ಗಮನಕ್ಕೆ ತನ್ನಿ, ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ಆದಷ್ಟು ಬೇಗ ಭೇಟಿ ನೀಡಿ ಸರ್, ಏನ್ ಸಮಸ್ಯೆ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಬಗೆಹರಿಸಕ್ಕೆ ಮುಂದೆ ನಾನು ಹೋಗಿ ಎಲ್ಲ ಬಗೆಹರಿಸ್ತೇನೆ. ಓಕೆ, ನಾವು ಕೂಡ ನಮ್ಮ ವರದಿಗಾರರಿಗೆ ಎಲ್ಲ ಡಾಕ್ಟರ್ಸ್ಗೆ ಇದು ಮಾಡ್ತೇನೆ ಸರ್. ನಾವು ಕೂಡ ನಮ್ಮ ವರದಿಗಾರರಿಗೆ ಹೇಳ್ತೇವೆ, ಹೊರಗಡೆ ಎಲ್ಲಿ ಬರಿಬೇಡ್ರಿ ಅಂತ ಹೇಳಿ ಮಾಡ್ತೇನೆ. ಇನ್ನೊಂದ್ಸಲ ಹೇಳಿ, ನಾವು ಕೂಡ ನಮ್ಮ ವರದಿಗಾರರಿಗೆ ಹೇಳ್ತೀವಿ ಈ ಎಲ್ಲ ಸಮಸ್ಯೆ ಬಗ್ಗೆ ಹರಿದ ಮೇಲೆ ಅಗೇನ್ ನಿಮ್ಗೆ ಕಾಲ್ ಮಾಡ್ತೀವಿ. ಸೊ ಆದಷ್ಟು ಬೇಗ ಬಗೆಹರಿಸಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾಡ್ತಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರಿಗೆ, ಬ್ರೇಕ್ ನಂತರ ನಿಮ್ಮ ಮತ್ತು ನಮ್ಮದೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸೊ ಅಲ್ಲಿನ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಆಗಿರುವಂತಹ ಶ್ವೇತಾ ಮೇಡಮ್ ಅವರಿಗೆ ಕರೆ ಮಾಡೋಣ. ಸೊ ಅವರಿಗೆ ಕೇಳೋಣ. ಸೊ ತಾಲೂಕು ಪಂಚಾಯತ್ ಅಧ್ಯಕ್ಷರವರು, ಅಲ್ಲಿನ ಸ್ಥಳೀಯ ಅಧ್ಯಕ್ಷರು, ಸೊ ಅವ್ರಿಗೆ ಕೇಳೋಣ ಏನಂತಾರೆ ಅನ್ನೋದನ್ನು. ಸೊ ಓಕೆ, ಈ ರೀತಿಯ ಒಂದು ಆಸ್ಪತ್ರೆಯಲ್ಲಿ ಸಮಸ್ಯೆ ಇದ್ರೆ, ಸೊ ಜನ ಇದ್ರ ಬಗ್ಗೆ ಧ್ವನಿ ಎತ್ತಿರಲ್ವಾ ಅಂತೀರ, ಒಂದು ಕಂಪ್ಲೇಂಟ್ಸ್ ಮಾಡಿದ್ರೆ ಅಂತೀರ? ಸರ್, ಹಲವು ಬಾರಿ ಒಂದು ಧ್ವನಿ ಎತ್ತಿದ್ದಾರೆ, ಚುನಾಯಿತ ಪಡೆದ ಒಂದು ಭರವಸೆ ಹೇಳ್ತಲ್ಲ ಆಲ್ಮೋಸ್ಟ್ ನಿಮ್ಗೆ, ನಿಮಗಂತೂ ಗೊತ್ತಿದೆ ಯಾಕಂದ್ರೆ 101 ಸಚಿಗೆ ಆಗಿದೆ. ಒಂದು ಚುನಾಯಿತ ಪಡೆದಿಗೆ ಒಂದು ಯಾವ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ರೆಸ್ಪಾನ್ಸ್ ಯಾವ ರೀತಿ ತೋರಿಸ್ತಾರೆ, ಕೇವಲ ಭರವಸೆ ಭರವಸೆ ಭರವಸೆ, ಅದಕ್ಕೆ ಬಿಟ್ಟು ಮತ್ತೆ ಬೇರೆ ಕೆಲಸ ಮಾಡ್ತಿಲ್ಲ ಅವರು. ವೇಸ್ಟ್, ಏನು ಕೆಲಸ ಮಾಡ್ತಿಲ್ಲ, ಚುನಾವಣೆ ಬಂದ್ರೆ ಮಾತ್ರ ಓಟ್ ಕೇಳಕ್ ಬರ್ತಾರೆ, ಚುನಾವಣೆ ಸಮೀಪ್ತಾ ಇದೆ ಹೊರತು ಮತ್ತೆ ಅದಕ್ಕೆ ಬಿಟ್ಟು ಓಟ್ ಕೇಳಕ್ ಹೋಗ್ತಾರೆ. ಕೊನೆಯದಾಗಿ ಜನರಿಗೆ ಹೇಳ್ತೀನಿ, ಚುನಾವಣೆ ಬಂದಿದೆ ನೋಡಿ, ಈ ರೀತಿ ಅಧಿಕಾರಿಗಳಿಗೆ ಯಾವತ್ತು ಓಟ್ ಹಾಕಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ, ನೀವು ಯಾಕೆ ಓಟ್ ಹಾಕ್ಬೇಕು ಅಂದ್ರೆ, ಸೊ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋ ಒಂದೇ ಒಂದು ರೀಸನ್ಗೆ ಓಟ್ ಹಾಕ್ತೀರಾ. ಸೊ ನೀವು ಓಟ್ ಹಾಕಿದ ಮೇಲೂ ಕೂಡ ನಿಮ್ ಸಮಸ್ಯೆಗೆ ಒಂದು ಸ್ಪಂದನೆ ಕೊಡದೇ ಇದ್ರೆ, ಬಗೆಹರಿಸದೇ ಇದ್ರೆ ನಿಮ್ ಓಟ್ ವೇಸ್ಟ್ ಆಗುತ್ತೆ ಸರ್. ಫೋನ್ ಪಿಕ್ ಮಾಡೋಕ್ಕೂ ಟೈಮ್ ಇಲ್ಲ. ಅದನ್ನೇ ಹೇಳ್ತಿದ್ನಲ್ಲ ಸರ್, ಎಲೆಕ್ಷನ್ ಟೈಮ್ಗೆ ಮನೆ ಮನೆಗೆ ಬರ್ತಾರೆ, ಎಲೆಕ್ಷನ್ ಆದ್ಮೇಲೆ ಸಮಸ್ಯೆ ಬಗ್ಗೆ ಕಾಲ್ ಮಾಡಿದ್ರೆ ಒಂದು ಫೋನ್ ಪಿಕ್ ಮಾಡಲ್ಲ, ಜನರಿಗೆ ಸಿಗೋದಂತೂ ತುಂಬಾ ದೂರ ಉಳಿತು, ಒಂದು ಫೋನ್ ಪಿಕ್ ಮಾಡಲ್ಲ ಕೇಳಿದ್ರೆ. ಸೊ ಅದಕ್ಕೆ ಹೇಳ್ತೀನಿ, ನಿಮ್ಮ ಒಂದು ಓಟ್ಗಳು ತುಂಬಾ ಇಂಪಾರ್ಟೆಂಟ್, ಯಾರನ್ನ ಹಾಕಬೇಕು ಅನ್ನೋದನ್ನ ನೋಡಿ ಪರಿಶೀಲನೆ ಮಾಡಿ ಹಾಕಿ. ಸುಮ್ ಸುಮ್ಮನೆ ಸಿಕ್ಕರಿಗೆ ಓಟ್ ಹಾಕಿದ್ರೆ 5 ವರ್ಷಗಳ ಕಾಲ ಒಂದು ಆ ಒಂದು ಸಮಸ್ಯೆನ, ಆ ಒಂದು ತೊಂದರೆನ, ಆ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋರು ನೀವೇ. ಓಟ್ ತಗೊಂತಾರೆ, ಆ ಸೀಟ್ ಮೇಲೆ ಕೂತ್ಕೊಂತಾರೆ, ಆಮೇಲೆ ಏನು ಮಾಡ್ತೀರ? ಏನು ಮಾಡೋಕ್ಕಾಗಲ್ಲ ಸರ್. ಸೊ ಓಕೆ, ಅಲ್ಲಿನ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಕರೆ ಮಾಡಿದಾಗ ಬಟ್ ಮಾತಾಡ್ತೀನಿ ಅಂದರು, ಬಟ್ ಯಾವುದೋ ಒಂದು ರೀಸನ್ಗೆ ಕರೆನ ಸ್ವೀಕರಿಸ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಇನ್ನೊಬ್ಬರು ಕೂಡ ಒಂದು ಪ್ರಯತ್ನ ಮಾಡೋಣ, ತಾಲೂಕು ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ ಮತ್ತೊಮ್ಮೆ ಕರೆ ಮಾಡೋಣ. ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡಲೇಬೇಕು. ಇವಾಗ ಮಾಡಿಲ್ಲ ಅಂದರೆ 1 ಅವರ್ ಬಿಟ್ಟು ಮಾಡಬೇಕು, ಇಲ್ಲಾಂದ್ರೆ ನಾಳೆ ಮಾಡಬೇಕು, ಇವ್ನಿಂಗ್ ಮಾಡಬೇಕು, ಮಾಡಲೇಬೇಕು. ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ಮನೆ ಅವ್ರಿಗೆ ಕರೆ ಮಾಡೋಣ ಹಾಗೇನು. ಸೊ ಒಂದ್ಸಲ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಏನು ಸಮಸ್ಯೆಯಿಂದ ಪಾರದ್ವಿ, ಆಯ್ತಪ್ಪ ಟಿ ವಿ ಅವ್ರು ಕಾಲ್ ಮಾಡಿದ್ರು ಬಿಟ್ಟು ಅನ್ನೋ ಹಾಗಿಲ್ಲ, ಸಮಸ್ಯೆ ಬಗೆಹರಿಸ್ಬೇಕಾಗಿರೋ ನೀವೇ. ಸೊ ಓಕೆ, ಏನಪ್ಪಾ ಅಂದರೆ ಇನ್ನೊಂದು ಆ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹೇಳ್ತಿದ್ದೆ ನಿಮಗೆ, ಈ ರೀತಿ ಒಂದು ಅಧಿಕಾರಿಗಳನ್ನ, ಈ ಒಂದು ಚುನಾಯಿತ ಪ್ರತಿನಿಧಿಗಳನ್ನ ಚುನಾವಣೆಯಲ್ಲಿ ಒಂದು ಆರಿಸಿ ನೀವು ತಂದರೆ ಸಮಸ್ಯೆಯಲ್ಲಿ ಸಿಲ್ಕೋರು ನೀವೇ. ಒಂದೊಂದು ಓಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಹಲೋ, ಓಕೆ, ತಾಲೂಕು ಪಂಚಾಯತಿ ಅಧ್ಯಕ್ಷರು. ಮೇಡಮ್ ನಮಸ್ತೆ, ನಾವು ಲಿಂಗಸೂರಿನ ಒಂದು ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ಮಾತಾಡ್ತಿದ್ವಿ. ಓಕೆ ಮೇಡಮ್, ಆ ಆಸ್ಪತ್ರೆಯಲ್ಲಿ ಒಂದು ಕ್ಲೀನಿಂಗ್ ಇಲ್ಲ, ಒಂದು 100ಕ್ಕೂ ಹೆಚ್ಚು ಬೆಡ್ಗಳಿದ್ರೂ ಕೂಡ ಅದರ ಒಂದು ಬಳಕೆ ಆಗ್ತಿಲ್ಲ, ಒಂದು ಸಿಟಿ ಸ್ಕ್ಯಾನಿಂಗ್ ಕೂಡ ಒಂದು ಇಂತಿಷ್ಟು ಸಮಯದವರೆಗೆ ಮಾತ್ರ ಅಂತ ಬಳಕೆ ಮಾಡ್ತಿದ್ದಾರೆ, ಜನರಿಗೆ ಯೂಸ್ ಆಗ್ತಿಲ್ಲ, ಅಲ್ಲಿ ಹೋಗಿರೋ ಜನರಿಗೆ ಮೆಡಿಸಿನ್ಸ್ ಕೊಡ್ತಿಲ್ಲ ಅನ್ನೋ ಎಲ್ಲ ಕಂಪ್ಲೇಂಟ್ಸ್ ಕೇಳಿಬರ್ತಿದೆ ಅಲ್ಲಿಂದು.
ಇದ್ರ ಬಗ್ಗೆ ನೀವೇನಾದ್ರೂ ಗಮನಕ್ಕೆ ತಗೊಂಡ್ರ ಸಂಬಂಧಪಟ್ಟವ್ರಿಗೆ ಅಥವಾ ನೀವೇನಾದ್ರೂ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಕ್ ಮುಂದಾದ್ರ? ಹಲೋ ಹಲೋ ಸರ್. ಓಕೆ ಮೇಡಮ್, ಈ ಒಂದು ಸಮಸ್ಯೆ ಬಗ್ಗೆ ನಾವು ಹೇಳಿದ್ವಲ್ಲ, ಒಂದು ಆಸ್ಪತ್ರೆ ಬಗ್ಗೆ, ಈ ಒಂದು ಸಮಸ್ಯೆ ಬಗೆಹರಿಸಕ್ಕೆ ನೀವು ಇಲ್ಲಿವರೆಗೂ ಮುಂದಾದ್ರ? ಹೇಳಿದೀವಿ ಸರ್, ನಾವು ಜಿಲ್ಲಾ ಪಂಚಾಯತ್ ಒಳಗ್ ಕೂಡ ಕಂಪ್ಲೇಂಟ್ ಮಾಡಿದೀವಿ, ಆರೋಗ್ಯ ಅಧಿಕಾರಿಗಳನ್ನ ಕೇಳಿದೀವಿ, ಎಲ್ಲ ಮೇಡಮ್ ಅಂತ ಎಲ್ಲ ಹೇಳಿದೀವಿ ಸರ್. ಮೇಡಮ್, ಇದು ಹಲವಾರು ದಿನಗಳಿಂದ ಒಂದು ಬರ್ತಿರೋ ಒಂದು ಸಮಸ್ಯೆ. ಸೊ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಲ್ಲಿಂದು ಸೊ ಏನಾದ್ರು ಮಾಡಿ ಸಮಸ್ಯೆ ಬಗೆಹರಿಸಬಹುದಾಗಿತ್ತಾನೆ ನೀವೇ? ಯಾಕಪ್ಪ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಏನಲ್ಲ, ಒಂದು ಕ್ಲೀನಿಂಗ್ ವ್ಯವಸ್ಥೆ ಆಗಿರ್ಬೋದು, ಒಂದು ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು, ಒಂದು ಮೆಡಿಸಿನ್ಸ್ ನ ಸರಿಯಾಗಿ ಕೊಡ್ತಿಲ್ಲ, ಬೇರೆ ಕಡೆ ರೆಫರ್ ಮಾಡ್ತಿದ್ದಾರೆ ಅನ್ನೋ ಒಂದು ಕೊರತೆ ಆಗಿರ್ಬೋದು ಅಲ್ಲಿದೆ. ಇದನ್ನ ನೀವು ಕೂಡ ಬಗೆಹರಿಸಬಹುದಾಗಿತ್ತು ಮೇಡಮ್. ತಾಲೂಕು ಪಂಚಾಯತಿ ಒಂದು ಅನುದಾನದಲ್ಲಿ ಶೌಚಾಲಯ ನಿರ್ಮಾಣ ಕೂಡ ತಮ್ಮ ಮುಂದಾಗಬಹುದಿತ್ತು. ಇರೋ ಶೌಚಾಲಯ ಕ್ಲೀನ್ ಮಾಡಿಸ್ಕೊಡಿ ಮೇಡಮ್. ಇಲ್ಲ ಸರ್, ಅದಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಿದೀವಿ ಆಲ್ರೆಡಿ ಆಗ್ಲೇ. ನಾವು ಹಾಸ್ಪಿಟಲ್ ಕ್ಲೀನಿಂಗ್ ಮೇಂಟೈನ್ ಸಲುವಾಗಿ, ನಮ್ಮ ಸಿಬ್ಬಂದಿ ಕೊರತೆ ಇರೋ ಸಲುವಾಗಿ ನಾವು ಜಿಲ್ಲಾ ಪಂಚಾಯತ್ ಕೂಡ ಲೆಟರ್ ಕೂಡ ಬರೆದಿದ್ದೀವಿ, ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಈ ತರ ಇದೆ ನಮ್ಮ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ಇದು ಸಮಸ್ಯೆ ಬಂದು ಏನಾದ್ರೂ ಪರಿಹಾರ ಹೇಳಿ ಅಂತ ಅವ್ರಿಗೂ ಕೂಡ ಕೇಳಿದೀವಿ. ಓಕೆ ಮೇಡಮ್, ನೀವೇ ಮಾಡಬಹುದಲ್ಲ ಮೇಡಮ್ ಇದು? ಓ, ನೀವೇ ಮುಂದಿನಿಸಿ ಒಂದು ಕೆಲಸನ ಮಾಡಿಸಬಹುದಲ್ಲ ಮೇಡಮ್, ನೀವು ತಾಲೂಕು ಪಂಚಾಯತ್ ಅಧ್ಯಕ್ಷರು. ನಾವು ಹೇಳಿದೀವಿ, ಮುಂದೆ ನಿಮ್ದು ಕೂಡ ಹೇಳಿದೀವಿ, ಆರೋಗ್ಯ ಅಧಿಕಾರಿ ಕೂಡ ಕಂಪ್ಲೇಂಟ್ ಮಾಡಿದೀವಿ, ಅವ್ರಿಗೂ ಕೂಡ ಹೇಳಿದೀನಿ ನಾನು. ಕರೆಸಿ ನಾನು ಎಲ್ಲಾ ರೀತಿಯಲ್ಲಿ ಮಾತಾಡಿದೀವಿ, ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮತ್ತೆ ನೆಕ್ಸ್ಟ್ ವಿಸಿಟಿಂಗ್ ಹೋಗಿದೀವಿ ಸದ್ಯ. ಓಕೆ ಮೇಡಮ್, ಆದಷ್ಟು ಬೇಗ ವಿಸಿಟ್ ಮಾಡಿ. ಈ ಒಂದು ಸಮಸ್ಯೆನ ಯಾವಾಗ ಬಗೆಹರಿಸ್ತಾರೆ ಮೇಡಮ್, ಜನ ಕೇಳ್ತಿದ್ದಾರೆ. ಹಾ, ಬಗೆಹರಿಸ ಪ್ರಯತ್ನ ಮಾಡ್ತಿದೀವಿ ಸರ್, ಅದ್ರ ಸಲುವಾಗಿ ಪ್ರಯತ್ನ ಪಡ್ತಾನು ಇದೀವಿ, ಮಾಡ್ತೀವಿ ಆದಷ್ಟು ಬೇಗ. ಮೇಡಮ್, ಯಾವಾಗ ಬಗೆಹರಿಸ್ತಾರೆ ಮೇಡಮ್, ಎಷ್ಟು ದಿನಗಳಲ್ಲಿ? ಎಷ್ಟು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸ್ತೀರಾ? ಎಷ್ಟು ದಿನಗಳಲ್ಲಿ ಅಂದ್ರೆ ಹೇಗ್ ಹೇಳಂ ಸರ್, ಸಿಬ್ಬಂದಿ ಕೊರತೆ ಬಹಳ ಇದೆ, ಆದ್ರೆ ಡಾಕ್ಟರ್ ಸಂಖ್ಯೆ ಕಡಿಮೆ ಇರೋದ್ರಿಂದ ಮೇಡಮ್ ಸಿಬ್ಬಂದಿಗಳು ಬರೋದಕ್ಕೆ ಮಾತ್ರ ಇದ್ದಾರೆ ಇಲ್ಲಿ ಬರೋದಕ್ಕೆ. ಮೇಡಮ್, ಸಿಬ್ಬಂದಿ ಕೊರತೆ ಒಪ್ಕೋತೀನಿ, ಅಲ್ಲಿ ಒಂದು ಮೆಡಿಸನ್ಸ್ ಕೂಡ ಜನರಿಗೆ ಕೊಡ್ತಿಲ್ಲ, ಹೊರಗಡೆ ಒಂದು ಮೆಡಿಕಲ್ ಗಳಿಗೆ ರೆಫರ್ ಮಾಡ್ತಿದಾರಂತೆ, ಈ ಸಮಸ್ಯೆ ಯಾವಾಗ ಬಗೆಹರಿಸ್ತಾರ? ಅಲ್ಲಿ ಕ್ಲೀನ್ನೆಸ್ ಇಲ್ಲ ಆಸ್ಪತ್ರೆಯಲ್ಲಿ ಸರ್, ಹಂಗಾಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ಸ್ ಕರೆಕ್ಟ್ ಆಗಿ ಇದ್ರಿಗಿನ ಸ್ತ್ರೀರೋಗ ತಜ್ಞರು ಇಲ್ಲ, ಅದಕ್ಕೆ ಸ್ಪೆಷಲಿಸ್ಟ್ ಇಲ್ಲ, ಹಂಗಾಗಿ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡ್ತಿದ್ದಾರೆ. ಮೇಡಮ್, ಮತ್ತೆ ಡಾಕ್ಟರ್ಸ್ ಗೆ ಅಪಾಯಿಂಟ್ ಮಾಡ್ಕೋಬೇಕು ಮೇಡಮ್, ಇದರಿಂದ ಜನರಿಗೆ ತೊಂದರೆ ಆಗುತ್ತಲ್ಲ. ಹಾಸ್ಪಿಟಲ್ ಇದ್ದು ತಾನೇ ವೇಸ್ಟ್ ತಾನೇ, ಅಲ್ಲಿ ಡಾಕ್ಟರ್ಸ್ ಇಲ್ಲ ಅಂದ್ರೆ ಆಸ್ಪತ್ರೆನೇ ವೇಸ್ಟ್. ಪ್ರಾಬ್ಲಮ್ ಹೇಳಿಕೊಡೋಕೋಸ್ಕರ ನಾವು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಗಳಿಗೆ ಒನ್ ಅವರ್ ಇಲ್ಲಿ ಬಂದು ಹೋಗೋಕೋಸ್ಕರ ನಾವು ಹೇಳಿದೀವಿ ಅವ್ರಿಗೂ ಕೂಡ. ಓಕೆ ಶ್ವೇತಾ ಮೇಡಮ್, ಅಂತ ಹೇಳಿದ್ದೆ ನಾವು ಈ ತರ ರಿಸ್ಟ್ರಿಕ್ಷನ್ಸ್ ಇಟ್ಟಿದೀವಿ ಅವ್ರಿಗೂ ಕೂಡ. ಓಕೆ ಮೇಡಮ್, ಕೊನೆಯದಾಗಿ ಹೇಳ್ತೀನಿ ಮೇಡಮ್, ಆದಷ್ಟು ಬೇಗ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ಸಮಸ್ಯೆ ಬಗೆಹರಿಸಿ. ಯಾಕಪ್ಪ ಅಂದ್ರೆ ನಿಮ್ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ, ಸೊ ಜನರ ಒಂದು ನಂಬಿಕೆನ ಉಳಿಸ್ಕೊಳ್ಳಿ. ಜನರಿಗೆ ಒಂದು ತೊಂದರೆ ಆಗ್ತಿದೆ, ತೊಂದರೆಯಿಂದ ಅವರಿಗೆ ಪಾರ್ ಮಾಡಿ ಆದಷ್ಟು ಬೇಗ. ಅಗೇನ್ ಮತ್ತೆ ಕಾಲ್ ಮಾಡ್ತೀವಿ ಮೇಡಮ್, ಅಲ್ಲಿವರೆಗೂ ಸಮಸ್ಯೆನ ಬಗೆಹರಿಸಿರಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮಾತಾಡೋದಕ್ಕೆ. ನೋಡಿದ್ರೆ ಲಕ್ಷಕರೆ, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ಮೇಡಮ್ ಕೂಡ ಮಾತಾಡ್ತೀವಿ, ಆದಷ್ಟು ಬೇಗ ಬಗೆಹರಿಸ್ತೀನಿ. ಟೈಮ್ ಕೊಡು ಅಂದ್ರೆ ಟೈಮ್ ಕೊಡಲಿಲ್ಲ, ಬಟ್ ಓಕೆ ಟೈಮ್ ಕೊಡಲಿಲ್ಲ ಅಂದ್ರೆ ನಮ್ಮ ಹತ್ರ ಟೈಮ್ ಇದೆ, ತುಂಬಾ ಟೈಮ್ ಇದೆ. ಸೊ ಸಮಸ್ಯೆ ಬಗೆಹರಿದೇ ಇದ್ರೆ ಡೈಲಿ ಕಾಲ್ ಮಾಡ್ತೀವಿ. ಸಮಸ್ಯೆ ಬಗೆಹರಿಸಬೇಕಾಗಿರೋರೇ, ಗಮನಕ್ಕೆ ತಗೊಂಡು ಬರ್ಬೇಕಾಗಿರೋರೇ, ಆ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅನ್ಕೋತೀನಿ. ಓಕೆ ವೀಕ್ಷಕರೆ, ಇವತ್ತಿನ ಸಮಸ್ಯೆ, ಇವತ್ತಿನ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗೋ ಒಂದು ಸಮಯ ಆಗಿದೆ. ಸೊ ಸಂಚಿಕೆ ಹೋಗ್ಬಿಟ್ಟು ಸಮಸ್ಯೆ ಆಗಿಬಿಟ್ಟಿದೆ, ಯಾಕಂದರೆ ಒಂದು ಸಮಸ್ಯೆಗಳೆಲ್ಲ ಆಗರಗಳಲ್ಲಿ ಸಿಕ್ಕೊಂಡ್ಬಿಟ್ಟು ಒಂದು ಸಮಸ್ಯೆಗಳಲ್ಲಿ ಒಂದು ನದಿಗಳಲ್ಲಿ ಹರ್ಕೊಂಡು ಹೋಗ್ತಿದ್ದೀವಿ ಅಂತ ಅನಿಸ್ತಾ ಇದೆ. ಸೊ ಸಮಸ್ಯೆ ಸಮಸ್ಯೆ ಅಂದ್ಬಿಟ್ಟು ಆದಷ್ಟು ಬೇಗ ಒಂದು ಈ ಒಂದು ಕೆಲಸ ಆಗುತ್ತೆ ಅನ್ಕೋತೀನಿ. ಇನ್ನೊಂದ್ಸಲ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ, ಸೊ ಒಬ್ಬ ಒಳ್ಳೆ ಒಬ್ಬ ನಾಯಕನನ್ನು ಆರಿಸಿ ತೊಗೊಂಡು ಬನ್ನಿ. ನೀವು ಹಾಕೋ ಒಂದೊಂದು ಓಟ್ ಕೂಡ ತುಂಬ ಇಂಪಾರ್ಟೆಂಟು. ನಿಮ್ಮ ಒಂದು ಓಟ್ ಮಿಸ್ ಆದರೂ ಕೂಡ ಒಬ್ಬ ಮಿಸ್ ಆಗಿರೋ ಚುನಾಯಿತ ಪ್ರತಿನಿಧಿ ಮಿಸ್ ಆಗಿ ಆ ಸೀಟ್ ಮೇಲೆ ಕೂತ್ಕೊಂಡ್ಬಿಡ್ತಾನೆ, ಅವನೇನಾದರೂ ಮಿಸ್ ಆದರೆ 5 ವರ್ಷಗಳ ತನಕ ನಿಮ್ಮನ್ನೇ ಮಿಸ್ ಮಾಡಿಬಿಡ್ತಾನೆ, ಯಾಕಂದರೆ ನಿಮ್ಮ ಕೈ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಮಸ್ಯೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ SSU TV. ನಮಸ್ಕಾರ.